ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಕದರ್ ಸಿನಿಮಾ. ನಮ್ಗೆ ಅನಿಸುತ್ತೆ ಕೆಲವೊಂದು ಟೈಮು ಫಸ್ಟ್ ಪಾರ್ಟಲ್ಲಿ ಇದ್ದಿದ್ದ ಆ್ಯಕ್ಟರ್ ಸೆಕೆಂಡ್ ಪಾರ್ಟಲ್ಲಿ ಇದ್ದಿದ್ರೆ ಸಖತ್ತಾಗಿರೋದು ಅಂತ ಕೆಲವೊಂದು ಸಿನಿಮಾಗಳು ನೋಡಬೇಕಾದ್ರೆ. ಹಾಗೆ ಅದ್ರ ಬಗ್ಗೆ ಒಂದು ವಿಶೇಷ ಕಂಟೆಂಟ್ ನಿಮಗಾಗಿ. ನಮ್ಮ ಮೊದಲನೇ ಸಿನಿಮಾ ಆಪ್ತ ರಕ್ಷಕ, ಇದರೊಳಗೆ ಪ್ರೀಕ್ವೆಲ್ ಆಪ್ತ ಮಿತ್ರದಲ್ಲಿ ಸೌಂದರ್ಯ ಅವರು ನಾಗೋಲಿಯಾಗಿ ಅಭಿನಯಿಸಿದರು. ಆ ಪಾತ್ರ ಆ್ಯಕ್ಟಿಂಗ್ ನೋಡೋರು ಗೊತ್ತು, ಈಗಲೂ ನಮ್ಮ ಕಣ್ಮುಂದೆ ನಾಗೋಲಿ ಅಂದರೆ ಸೌಂದರ್ಯ ಅವರೇ ಬರ್ತಾರೆ. ಆ ರೀತಿ ಅವ್ರ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಡೆತ್ ಆದ ಕಾರಣ ಆಪ್ತ ರಕ್ಷಕದಲ್ಲಿ ಅವ್ರ ಪಾತ್ರ ಬರಲಿಲ್ಲ. ಆ್ಯಂಡ್ ಆ ಕತೆಗೆ ಅದು ಇರಲೂ ಇಲ್ಲ. ಬಟ್ ಅವ್ರು ಬದುಕಿದ್ರೆ ಅವ್ರನ್ನ ಒಂದು ಕ್ಯಾಮ್ರೆ ನೋಡ್ಬೋದಿತ್ತು ಅಂತ ನಮ್ಗೆ ಆಸೆ. ಇರಲಿ, ಈಗ ನಮ್ಮ ಎರಡನೇ ಸಿನಿಮಾ ಅನಂತ್ ನಾಗ್ ಫ್ರಮ್ ಮತ್ತೆ ಉದ್ಭವ. ಅನಂತ್ ನಾಗ್ ಅವರು ಉದ್ಭವ ಸಿನಿಮಾದಲ್ಲಿ ಮಾಡಿದ್ರು, ಅದು ಕುಳ್ಳು ರಾಮಕೃಷ್ಣ ಡೈರೆಕ್ಷನ್ ಬಂದಂಥ ಸಿನಿಮಾ. ಈ ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ಪರಕಾಯ ಪ್ರವೇಶ ಮಾಡಿದ್ರು. ಅವ್ರ ಆ್ಯಕ್ಟಿಂಗಲ್ಲಿ ಯಾವ ರೀತಿ ಜನ ಯಾಮಾರಿಸೊಂದು ದೇವಸ್ಥಾನ ಕಟ್ತಾರೆ ಅನ್ನೋದನ್ನು ಸಖತ್ತಾಗಿ ತೋರಿಸಿದ್ರು ಕುಳ್ಳು ರಾಮಕೃಷ್ಣ. ಬಟ್ ಅವರೇ 2019 ಮತ್ತೆ ಉದ್ಭವ ಅನೌನ್ಸ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇದ್ರೊಳಗೆ ಅವ್ರು ಮಾಡಿದ ಮೇಜರ್ ಮಿಸ್ಟೇಕೆ ಅನಂತ್ ನಾಗ್ ಅವ್ರನ್ನ ರಿಪ್ಲೇಸ್ ಮಾಡಿ ರಂಗಾಂಡ್ರಗೋರ್ನ ಹಾಕೊಂಡ್ರು. ಈ ಸಿನಿಮಾ ಸೋಲೋದಕ್ಕೆ ಇದೇ ದೊಡ್ಡ ಕಾರಣ ರೀ. ಅನಂತ್ ನಾಗ್ ಅವ್ರು ಅನಂತ್ ನಾಗೇ ರಂಗಾಂಡ್ರಗೋರ್ ರಂಗಾಂಡ್ರಗೂನೆ. ರಂಗಾಂಡ್ರಗೂ ಒಳ್ಳೆ ಆ್ಯಕ್ಟರೆ, ಬಟ್ ಅನಂತ್ ನಾಗ್ ಅವ್ರನ್ನ ಫೀಲ್ ಇವ್ರಲ್ಲಿ ಕೊಡೋಕ್ಕಾಗಲಿಲ್ಲ. ಮೂರನೇ ಚಿತ್ರ KGF. KGF ಚಾಪ್ಟರ್ 1 ಅನಂತ್ ನಾಗ್ ಅವ್ರ ಪಾತ್ರ ಆನಂದ್ ಇಂಗಳಿಗೆಯಾಗಿ ಸಖತ್ತಾಗೇ ಇತ್ತು. ಅನ್ಫಾರ್ಚುನೇಟ್ಲಿ ಡೇಟ್ ಇಶ್ಯೂನೋ ಏನೋ ನಮಗೊಂದೂ ಅರ್ಥ ಆಗಲ್ಲ ರೀ. ಸಣ್ಣ ಪುಟ್ಟ ಸಿನಿಮಾಗಳಿಗೆ ಸಾಥ್ ಕೊಡೋ ಅನಂತ್ ನಾಗ್ ಅವರು ಯಾಕೋ ಈ ದೊಡ್ಡ ಸಿನಿಮಾ KGF ಹೊರಗೋದ್ರು, ಕಾರಣ ಏನು ಅಂತ ಯಾರೂ ಸ್ಪೆಸಿಫಿಕ್ ಆಗಿ ತಿಳಿಸಿಲ್ಲ. ಬಟ್ KGF 2 ಅವ್ರ ಬದಲಾಗಿ ಪ್ರಕಾಶ್ ರಾಜ್ ಅವ್ರು ಮಾಡಿದ್ರು ನಾವು ಇಮ್ಯಾಜಿನ್ ಮಾಡ್ಕೋತೀವಿ ಅನಂತ್ ನಾಗ್ ಅವರೇ ಇದ್ದೇ ಆ ರಾಕಿ ಸ್ಟೋರಿನ ಹೇಳಿದ್ರೆ ಇನ್ನೂ ಎಷ್ಟು ಇಂಪ್ಯಾಕ್ಟ್ ಆಗಿರೋದು ಅಂತ ನೋಡೋಣ. KGF 3 ಅನಂತ್ ನಾಗ್ ಅವ್ರು ಬರ್ತಾರೋ ಇಲ್ವೋ ಅಂತ. ಸೊ ಈ ರೀತಿ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಕ್ಸ್ಕ್ಲೂಸಿವ್ ಕಂಟೆಂಟ್ ಯಾವ YouTube ಚಾನಲ್ ಹುಡ್ಕೋದ್ರೂ ಸಿಗಲ್ಲ. ಥ್ಯಾಂಕ್ ಯು, ಧನ್ಯವಾದ.